ನಾವು ಕೂಡ ಇವತ್ತು ಈ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ವ್ಯಾಪಕವಾದಂತ ಪರಿಸರ ಅಭಿಯಾನಕ್ಕೆ ನಾವು ಕೂಡ ಜೊತೆಯಾದ್ವಿ ಅದರ ಜೊತೆಗೆ ಇವತ್ತಿನ ವೀಕ್ಷಕ ವರದಿಗಾರ ಕೂಡ ಒಬ್ಬ ಪರಿಸರ ಪ್ರೇಮಿ ಶಿಕ್ಷಕರು ಶಿಕ್ಷಕರಾದರು ವಿದ್ಯೆ ವಿನಯ ಸಂಸ್ಕಾರ ಇವೆಲ್ಲವನ್ನೂ ಕಲಿಸಿಕೊಡುತ್ತಾರೆ ಅದರ ಜೊತೆಗೆ ಈ ರೀತಿಯಾದಂತ ಸಮಾಜಮುಖಿ ಕೆಲಸಗಳು ಆ ಶಾಲೆಯ ಕೊಠಡಿಗೆ ಹೊರತಾಗಿ ಯೆಸ್ ಸರ್ ಆ ಕೊಠಡಿಯ ಚಟುವಟಿಕೆಗಳ ಜೊತೆಗೆ ಈ ತರದ ಆಟೋಟಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಮಾಜ ಸೇವೆಯಲ್ಲಿ ಪರಿಸರ ಜಾಗೃತಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತದ್ದು ವಿಶೇಷ ಇವತ್ತು ಮಾಚೋನಹಳ್ಳಿಯ ಶಿಕ್ಷಕ ಮಲ್ಲಿಕಾರ್ಜುನಯ್ಯ ಅವರು ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಅವರಿಗೆ ಒಂದು ಅಭಿನಂದನೆ ಹೇಳೋಣ ಅವರ ಕೆಲಸಕ್ಕೆ ಪ್ರೋತ್ಸಾಹ ಹೇಗೆ ಸಿಕ್ತು ಹುಮ್ಮಸ್ಸು ಹೇಗೆ ಬಂತು ಅಂತ ಅವರತ್ರ ಮಾತಾಡಿಸೋಣ ಮಲ್ಲಿಕಾರ್ಜುನಯ್ಯ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಸರ್ ಮೊದಲನೆಯದಾಗಿ ಪರಿಸರ ಆಚರಣೆ ದಿವಸ ಇವತ್ತು ನಾವು ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ನಿಮ್ಮನ್ನ ಪರಿಚಯಿಸ್ತಾ ಇದೀವಿ ಅದಕ್ಕೋಸ್ಕರ ನಿಮ್ಮನ್ನ ಮೊದಲು ಅಭಿನಂದಿಸಿಬಿಡ್ತೀವಿ ನಮ್ಮ ವಿಸ್ತಾರ ಚಾನೆಲ್ನ ಪರವಾಗಿ ಆನಂತರ ನಿಮ್ಮ ಜೊತೆ ತಿಳ್ಕೊಳ್ಳಬೇಕಾಗಿರೋದು ಎರಡು ನೀವು ಶಿಕ್ಷಕರಾಗಿ ನಿಮ್ಮ ಕೆಲಸವನ್ನ ಮಾಡ್ತಾ ಇದ್ದೀರಿ ಅದರ ಜೊತೆಗೆ ಈ ಪರಿಸರ ಕಾಳಜಿ ಕೆಲಸವನ್ನ ಯಾಕೆ ಮಾಡಬೇಕು ಅಂತ ನಿಮಗೆ ಅನಿಸ್ತು ಮತ್ತು ಇಷ್ಟು ನಿರಂತರವಾಗಿ ಮಾಡ್ಕೊಂಡು ಬರೋದಕ್ಕೆ ನಿಮಗೆ ಆ ಪ್ರೇರಣೆ ಕೊಟ್ಟಂತ ಸಂಗತಿ ಯಾವುದು ಅಂತ ಇದೆರಡನ್ನ ತಿಳಿಸ್ಕೊಟ್ರೆ ಇವತ್ತಿನ ವಿಶ್ವ ಪರಿಸರ ದಿನಾಚರಣೆ ಬಹುಶಃ ಸಾರ್ಥಕ ಆಗಬಹುದು ಅಂತ ದಯವಿಟ್ಟು ಮಾತಾಡಿ ಮಲ್ಲಿಕಾರ್ಜುನ ಸರ್ ಸಂತೋಷ ನಾನು ಹುಟ್ಟಿ ಬೆಳೆದಿದ್ದು ಸಹ ಒಂದು ಪುಟ್ಟ ಹಳ್ಳಿನಲ್ಲಿ ನೆಲಮಂಗಲ ತಾಲೂಕು ಮೈಲನಹಳ್ಳಿ ಗ್ರಾಮ ಸುತ್ತಮುತ್ತ ಹಸಿರಿನ ನಡುವೆನಲ್ಲೇ ನನ್ನನ್ನ ನಮ್ಮ ತಂದೆ ತಾಯಿ ಬೆಳೆಸಿದ್ರು ಸರ್ ಹೊಲ ಗದ್ದೆಗಳ ನಡುವೆನಲ್ಲೇ ಬೆಳೆದದ್ದು ಮರ ಗಿಡಗಳನ್ನು ನೋಡ್ತಾ ನೋಡ್ತಾ ಬೆಳೆದಿದ್ದು ಹಾಗೆ ನಾವು ಪರಿಸರಕ್ಕೇನಾದರೂ ಕೊಡುಗೆ ಕೊಡಬೇಕು ಪರಿಸರ ನಮಗೆಲ್ಲ ಕೊಡುತ್ತೆ ನಾವು ಪರಿಸರಕ್ಕೇನಾದರೂ ಕೊಡಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕ ಮನೋಭಾವನೆ ಹಾಗೆ ಮಕ್ಕಳಿಗೂ ಸಹ ಈ ಪರಿಸರದ ಕಾಳಜಿಯನ್ನು ಕಲಿಸಬೇಕು ವಿದ್ಯೆ ಜೊತೆಗೆ ಪರಿಸರ ಕಾಳಜಿ ಅತ್ಯಗತ್ಯವಾಗಿದೆ ಸರ್ ಇವತ್ತಿನ ರೋಗ ರುಜಿನಗಳ ಬಗ್ಗೆ ನಮಗೆಲ್ಲ ಅರಿವಾಗಿದೆ ಕೊರೋನಾ ಬಂದಾಗ ಆಮ್ಲಜನಕದ ಕೊರತೆಯಿಂದ ಎಷ್ಟೋ ಜನ ಹಸುನೀಗಿಬಿಟ್ರು ಲಕ್ಷಾಂತರ ಜನರು ವಿಶ್ವದಾದ್ಯಂತ ಹಾಗೆ ಈ ನಗರೀಕರಣ ಇರಬಹುದು ಕೈಗಾರಿಕರಣ ಇರಬಹುದು ಇದರಿಂದ ಇವತ್ತು ಪರಿಸರ ನಾಶ ಆಗ್ತಾ ಇದೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಕಡೆ ಪರಿಸರ ನಾಶ ಆಗ್ತಾ ಇದೆ ಅದ್ರ ತಕ್ಕನಾಗಿ ಬೆಳೆಸ್ಕೊಂತ ಹೋಗ್ಬೇಕು ಅನ್ನೋದು ನನ್ನ ಒಂದು ಕಾಳಜಿ ಆ ಮಕ್ಕಳೆಲ್ಲ ಅದನ್ನ ಬೆಳೆಸ್ಕೊಂಡು ಹೋಗ್ತಾ ಇದೀವಿ ಸರ್ ನೀವು 20 ವರ್ಷದಲ್ಲಿ ಎಷ್ಟು ಶಾಲೆಯಲ್ಲಿ ಕೆಲಸ ಮಾಡಿದ್ರಿ ಸರ್ ಇದು 7ನೇ ಶಾಲೆ ಸರ್ ಈಗ ಆ ಎಲ್ಲಾ ಶಾಲೆಯಲ್ಲೂ ಹೀಗೆ ಗಿಡ ನೆಡು ಕೆಲಸ ಮಾಡಿದಿರಾ ಖಂಡಿತ ಸರ್ ನಮಗೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಸಸಿ ನೆಟ್ಟಿ ಬೆಳೆಸ್ತಿರತಕ್ಕಂತದ್ದು ಎಷ್ಟು ಆ ಎಲ್ಲಾ ಶಾಲೆ ಸೇರಿ ಎಷ್ಟು ಗಿಡ ಆಗಿರಬಹುದು ಅಂದಾಜು ಸರ್ ನನಗೆ ತಿಳಿದ ಮಟ್ಟಿಗೆ ಸುಮಾರು ಒಂದು 1700 ರಿಂದ 800 ಸಸಿಗಳಾಗಿದೆ ಸರ್ ಎಲ್ಲ ಅದಕ್ಕೆ ಏನು ಎಷ್ಟು ವೆಚ್ಚ ತಗಲ್ತು ಅದನ್ನೆಲ್ಲ ಹೇಗೆ ಹೊಂದಿಸಿದ್ರಿ ಹೌದು ಸರ್ ಇದು ಧನ್ವಂತರಿ ವನ ಅಂತ ಬರುತ್ತೆ ಅಲ್ಲಿ ಕೇವಲ 1.5 ರೂಪಾಯಿಗೆ ಸಸಿಗಳನ್ನು ಕೊಡ್ತಾರೆ ಸರ್ ಓಕೆ ಔಷಧಿ ಸಸ್ಯ ಇರಬಹುದು ಅಲಂಕಾರಿಕ ಸಸ್ಯ ಇರಬಹುದು ಎಲ್ಲ ಸಸಿಗಳು ಅದರಲ್ಲೂ ಹೆಚ್ಚಿನದಾಗಿ ಔಷಧಿ ಸಸಿಗಳಲ್ಲಿ ಸಿಗುತ್ತೆ ಹಾಗೆ ದಾನಿಗಳು ಸಿಕ್ಕಿದ್ರು ಅದಕ್ಕಿಂತ ಪ್ರಮುಖವಾಗಿ ಸರ್ ಅರಣ್ಯ ಇಲಾಖೆಯನ್ನು ನಾವು ನೆನೆಸ್ಕೊಬೇಕಾಗಿದೆ ಸರ್ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಅವತ್ತು ನಮ್ಮ ಶಾಲೆಗೆ ಎಷ್ಟು ಅಗತ್ಯ ಇದೆ ನೀವು ತಗೊಂಡೋಗಿ ನೆಡಿ ಬೆಳೆಸಿ ಅನ್ನೋದ್ರ ಮೂಲಕ ನಮಗೆ ಪ್ರೋತ್ಸಾಹನ ಸಹ ಕೊಟ್ಟಿದ್ದಾರೆ ಸರ್ ಓಕೆ ಹಾಗೆ ಮಲ್ಲಿಕಾರ್ಜುನ ಅವರೇ ನೀವು ಪಾಠವನ್ನು ಮಾಡ್ತೀರಿ ಅದರ ಜೊತೆಗೆ ಪರಿಸರ ಕಾಳಜಿಯ ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಿ ಸರ್ಕಾರ ನಿಮ್ಮನ್ನು ಗುರುತಿಸಲಿ ಶಿಕ್ಷಣ ಇಲಾಖೆ ನಿಮ್ಮನ್ನು ಗುರುತಿಸಲಿ ಮತ್ತು ಬೇರೆಲ್ಲ ಶಿಕ್ಷಕರಿಗೂ ನೀವು ಮಾದರಿಯಾಗಿ ಸೋ ನಿಮ್ಮನ್ನ ಇವತ್ತು ಈ ಸಂದರ್ಭದಲ್ಲಿ ಪರಿಚಯ ಮಾಡ್ಕೊಟ್ಟಂತ ಖುಷಿ ನಮ್ಮದು ನಮ್ಮ ಜೀವನ ಕೂಡ ಸ್ವಲ್ಪ ಮಟ್ಟಿಗೆ ಸಾರ್ಥಕ ಆಯಿತು ಅಂತ ನಿಮ್ಮಂತವರನ್ನ ಪರಿಚಯ ಮಾಡ್ಕೊಡೋದ್ರ ಮೂಲಕ ನಿಮ್ಮ ಕಾಯಕ ಹೀಗೆ ಮುಂದುವರಿಲಿ ನಮ್ಮ ಬೆಂಬಲ ಸದಾ ಇರುತ್ತೆ ಸಮಾಜದ ಬೆಂಬಲವು ನಿಮಗೆ ಇರುತ್ತೆ ಧನ್ಯವಾದಗಳು ಸರ್ ಪರಿಸರ ದಿನ ಸಾರ್ಥಕ ಆಯಿತು ಆ ಪರಿಸರ ಬೆಳೆಸಿದ್ದಕ್ಕೂ ಇವತ್ತು ತಮ್ಮ ವರದಿಗಾರರಿಗೆ ಒಂದು ವಿಶೇಷವಾದ ಒಂದು ವರದಿಯನ್ನು ಮಾಡ್ಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ವರದಿಗಾರ ಅವರು ನಮ್ಮ ಸ್ಟಾಫ್ ಅಲ್ಲ ಇವರು ನಮ್ಮ ವೀಕ್ಷಕ ವರದಿಗಾರ ಕಲ್ಪನೆ ಏನು ಗೊತ್ತಾ ನಮ್ಮ ವೀಕ್ಷಕರು ಅವರು ಕೂಡ ನಾಗರಿಕರು ಅವರು ಅವರು ಕಣ್ಣಂತ ವಿಶೇಷ ಸಂಗತಿಗಳನ್ನು ವರದಿ ಮಾಡ್ತಾರೆ ನಿಮ್ಮನ್ನು ಗುರುತಿಸಿ ನಮ್ಮ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಅವರಿಗೆ ನಾವು ವಿಶೇಷವಾದಂತ ಅಭಿನಂದನೆ ಹೇಳೋಣ ನಿಮ್ಮ ಪರವಾಗಿ ಹೇಳ್ತೀವಿ ಧನ್ಯವಾದಗಳು ಸರ್ ಓಕೆ ಧನ್ಯವಾದಗಳು ಒಳ್ಳೆಯದಾಗಲಿ ಮಲ್ಲಿಕಾರ್ಜುನ ಅವರೇ ನಿಮ್ಮ ಕೆಲಸವನ್ನು ಹೀಗೆ ಮುಂದುವರಿಸಿ ನೋಡಿ ಒಬ್ಬ ಶಿಕ್ಷಕ ನಿಮಗೆ ಅರಣ್ಯ ಅದು ಇಷ್ಟು ಬೇಗ ಆ ರೀತಿ ಒಂದು ಹಸಿರೀಕರಣ ಮಾಡಬಹುದಾ ಎಷ್ಟು ದೊಡ್ಡ ದೊಡ್ಡ ಮರಗಳು ಬೆಳೆದಿದೆ ಕಾಡಿನ ಥರ ಕಾಣ್ತಾ ಇದೆ ಶಾಲೆ ಸುತ್ತಮುತ್ತಲಿನ ಪರಿಸರ ಮನಸ್ಸು ಮಾಡಿದ್ರೆ ಏನೆಲ್ಲ ಪರಿವರ್ತನೆ ತರಬಹುದು ಅನ್ನೋದಕ್ಕೆ ಈ ಥರ ಪ್ರತಿದಿನವೂ ನಮಗೆ ಒಬ್ಬೊಬ್ಬ ವೀಕ್ಷಕ ವರದಿಗಾರ ಒಬ್ಬೊಬ್ಬ ಸಾಧಕರನ್ನು ಪರಿಚಯ ಮಾಡಿದಾಗ ಈ ಥರ ಸಂಗತಿಗಳು ಅನಾವರಣ ಆಗ್ತಾ ಹೋಗುತ್ತೆ ಎಸ್ ವಿಸ್ತಾರ ನ್ಯೂಸ್ ನಿಖರ ಜನಪರ